ನಮಸ್ಕಾರ ಎಲ್ಲರಿಗೂ ಗೊತ್ತಿರೋ ವಿಚಾರ ನಾನು ಸುಮಾರು ಒಂದು 25 ವರ್ಷದಿಂದ ಟೈಪ್ 2 ಡಯಾಬಿಟಿಕ್ ಆಗಿದ್ದೆ ಅಂತ ಸೋ ನನಗೆ ನಾನು ಎಲ್ಲೇ ಹೋದಾಗ ತುಂಬಾ ಜನ ಕೇಳೋದು ನಿಮ್ಮ ರೆಗ್ಯುಲರ್ ಡಯಟ್ ನೀವು ಏನು ಮಾಡ್ತೀರಾ ಪ್ರತಿಯೊಬ್ಬರು ಈಗ ನಮ್ಮ ಆಫೀಸ್ ಅಲ್ಲಿ ನಾವು ಬಳಸ್ತಾ ಇರೋದು ಈ ಸೆನ್ಸರ್ ಬಳಸಿ ನಾವು ಶುಗರ್ ರೀಡಿಂಗ್ಸ್ ನ ಚೆಕ್ ಮಾಡ್ಕೊಂಡು ಯಾವ ಆಹಾರ ನಮಗೆ ಒಳ್ಳೆಯದು ಅಂತ ಗೊತ್ತಾಗುತ್ತೆ ಅಲ್ವಾ ಸೋ ಪ್ರತಿಯೊಬ್ಬರು ಈ ಸೆನ್ಸರ್ ಹಾಕೊಳ್ಳಲೇಬೇಕಾ ಅಂತ ಇಷ್ಟೋ ಜನಕ್ಕೆ ಬಹುಶಃ ನನ್ನ ಭೇಟಿ ಮಾಡಕಾಗಲ್ಲ ಆಫೀಸ್ ಹತ್ರ ಬರಕಾಗಲ್ಲ ಸೋ ಅಂತವರು ಏನು ಮಾಡಬಹುದು ಅಂದ್ರೆ ಇದ್ದೇ ಇದೆ ನಮ್ಮ ಮನೆಯಲ್ಲಿ ಗ್ಲೂಕೋಮೀಟರ್ ಎಸ್ ಸೋ ನಾನು ಏನು ಮಾಡಿದಿನಿ ಈ ಗ್ಲೂಕೋಮೀಟರ್ ನ ಬಳಸಿ ನನ್ನ ತಿಂಡಿದು ಎರಡು ಕಾಂಬಿನೇಷನ್ ನ ಎರಡು ದಿನ ಚೆಕ್ ಮಾಡಿದಿನಿ ಈ ಎಲ್ಲ ರೀಡಿಂಗ್ಸ್ ಸಂಪೂರ್ಣವಾಗಿ ನಿಮ್ಮ ಜೊತೆ ಹಂಚಿಕೊಳ್ಳತೀನಿ ಅವಾಗ ನಿಮಗೆ ಒಂದು ಒಳ್ಳೆ ಐಡಿಯಾ ಬರುತ್ತೆ ನಾನು ಏನು ಮಾಡಿದ್ರೆ ನನಗೆ ನನ್ನ ಶುಗರ್ಸ್ ಕಂಟ್ರೋಲ್ ಬರಕ್ಕೆ ಯಾವ ಆಹಾರ ದಿ ಬೆಸ್ಟ್ ಅಂತ ಸೋ ತಿಂಡಿಗೆ ಸ್ಟಾರ್ಟ್ ಮಾಡ್ದೇರಿ ಫಸ್ಟ್ ಡೇ ಏನು ಮಾಡಿದೆ ಆಸ್ ಯೂಶುವಲ್ ಬೆಳಗ್ಗೆ ಎದ್ದಿದ್ರೆ 6 o'clock ಗೆ ನನ್ನ ಫಾಸ್ಟಿಂಗ್ ಬ್ಲಡ್ ಶುಗರ್ ತಗೊಂಡೆ ಅದಾದ ನಂತರ ರೆಗ್ಯುಲರ್ ಆಗಿ ನಾನು ವರ್ಕೌಟ್ ಮಾಡ್ತೀನಿ ಅದರಲ್ಲಿ ಆಲ್ಟರ್ನೇಟ್ ಮಾಡ್ಕೋತೀನಿ ಒಂದ್ ದಿವಸ ಕಾರ್ಡಿಯೋ ಮಾಡಿದಾಗ ಇನ್ನೊಂದ್ ದಿವಸ ವೇಟ್ ಟ್ರೈನಿಂಗ್ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತೀನಿ ಆದ್ರೆ ಈ ಕೇಸ್ ಸ್ಟಡಿಗೋಸ್ಕರ ನಾನು ಎರಡು ದಿವಸಲೂ ಕಾರ್ಡಿಯೋನೇ ಮಾಡಿದೆ ಕಾರ್ಡಿಯೋ ಡ್ಯೂರೇಷನ್ ಅರೌಂಡ್ 45 minutes ಮಾಡಿದ್ದೀನಿ ಅಂಡ್ ಫಸ್ಟ್ ಡೇ ನನ್ನ ಬ್ಲಡ್ ಶುಗರ್ ಫಾಸ್ಟಿಂಗ್ ಇದಿತ್ತು 45 minutes ನಂದು ವರ್ಕೌಟ್ ಆದ ನಂತರ ಮನೆಗೆ ಬಂದ ಮೇಲೆ ಎರಡು ಇಡ್ಲಿ ಯೂಶುವಲಿ ನಾನು ತಿನ್ನೋದದು ಮಾಮೂಲು ನಮ್ಮ ರೈಸ್ ಇಡ್ಲಿ ಎರಡು ಇಡ್ಲಿಗೆ ಒಂದು ಇಡೀ ಬಟ್ಲು ಸಾಗು ಆದಷ್ಟು ಮನೆಯಲ್ಲಿರೋ ತರಕಾರಿಗಳನ್ನ ಹಾಕಿ ಸಾಗು ಮಾಡಿ ನಾ ತಗೊಂಡಾಗ 2 hours ಆದ ನಂತರ ಪೋಸ್ಟ್ ಪ್ರಾಂಡಿಯಲ್ ಇಡ್ಲಿ ತಗೊಂಡಾಗ ನನಗೆ ಶುಗರ್ ಕೌಂಟ್ ಇದ್ದಿದ್ದು ಈ ಸಂಖ್ಯೆ ಸೊ ಇದು ಫಸ್ಟ್ ಡೇ ಆಯ್ತಲ್ವಾ ಸೆಕೆಂಡ್ ಡೇಗೆ ಏನ್ ಮಾಡಿದೆ ಆಸ್ ಯೂಶುವಲ್ ಪುನಃ ನನ್ನ ಫಾಸ್ಟಿಂಗ್ ಬ್ಲಡ್ ಕೌಂಟ್ ಇದು ಇದಾದ ನಂತರ ಈ ಸರಿನೂ ಕಾರ್ಡಿಯೋನೇ ಮಾಡಿದೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿಲ್ಲ ನಾನು ಇವತ್ತು ಕಾರ್ಡಿಯೋನೇ ಮಾಡಿದಾಗ ಅಂಡ್ ಮನೆಗೆ ಬಂದ ನಂತರ ಓಟ್ಸ್ ಅಲ್ಲಿ ಮಾಡಿರುವಂತ ಇಡ್ಲಿ ಓಟ್ಸ್ ಇಡ್ಲಿ ತಗೊಂಡಾಗ ಅಂಡ್ ಇದಕ್ಕೂ ನಾನು ಅದೇ ತರ ತರಕಾರಿಗಳ ಹಾಕಿ ಸಾಗು ಮಾಡಿಕೊಂಡು ನನ್ನ ಬ್ರೇಕ್ಫಾಸ್ಟ್ ತಗೊಂಡು 2 hours ಆದ ನಂತರ ನನ್ನ ಪೋಸ್ಟ್ ಪ್ರಾಂಡಿಯಲ್ ರೀಡಿಂಗ್ ಈ ನಂಬರ್ ನೋಡಿದ್ರಲ್ಲ ಕೇವಲ ಎರಡೇ ಎರಡು ಪೋಸ್ಟ್ ಪ್ರಾಂಡಿಯಲ್ ರೀಡಿಂಗ್ ಅಲ್ಲಿ ನಮಗೆ ಎಷ್ಟು ಚೆನ್ನಾಗಿ ನನ್ನ ದೇಹಕ್ಕೆ ಯಾವ ಬ್ರೇಕ್ಫಾಸ್ಟ್ ಸೂಟ್ ಆಗುತ್ತೆ ಅಂತ ಕಾಣುತ್ತೆ ಫಾಸ್ಟಿಂಗ್ ವಾಸ್ 122 ಪೋಸ್ಟ್ ಪ್ರಾಂಡಿಯಲ್ 157 ನಾನು ಇಡ್ಲಿ ತಗೊಂಡಾಗ ಅಂಡ್ ಫಾಸ್ಟಿಂಗ್ 124 ಪೋಸ್ಟ್ ಪ್ರಾಂಡಿಯಲ್ 117 ಓಟ್ಸ್ ಇಡ್ಲಿ ತಗೊಂಡಾಗ ಕೇವಲ ಎರಡೇ ರೀಡಿಂಗ್ ಅಲ್ಲಿ ಇಷ್ಟು ಮಾಹಿತಿ ಸಿಗುತ್ತೆ ಅಂದ್ರೆ ಟೆಕ್ನಾಲಜಿ ಸಿಜಿಎಂ ಟೆಕ್ನಾಲಜಿ ಈ ಸೆನ್ಸರ್ ನ ಯಾಕೆ ಬಳಸ್ತೀನಿ ಯಾಕೆ ಈ ಸೆನ್ಸರ್ ಬಳಸಿ ನಮ್ಮಲ್ಲಿ ಬರುವಂತ ಡಯಾಬಿಟಿಕ್ಸ್ ಆಗ್ಲಿ ಎನಿ ಹೆಲ್ತ್ ಇಶ್ಯೂಗೆ ವೈ ಆರ್ ವಿ ಗೆಟಿಂಗ್ ರಿಸಲ್ಟ್ಸ್ ಅಂದ್ರೆ ಇಷ್ಟು ಸಿಂಪಲ್ ಅಲ್ವಾ ರೀ ಎರಡು ರೀಡಿಂಗ್ ಅಲ್ಲಿ ನಮ್ಗೆ ಇಷ್ಟು ಮಾಹಿತಿ ಸಿಗತ್ತಂದ್ರೆ 1344 ಆಲ್ಮೋಸ್ಟ್ 1400 ರೀಡಿಂಗ್ ಅಲ್ಲಿ ಇಷ್ಟು ಚೆನ್ನಾಗಿ ನಮ್ಮ ಲೈಫ್ ಅನ್ನು ನಾವು ಬದಲಾವಣೆ ಮಾಡ್ಕೋಬಹುದಲ್ವಾ ದಟ್ ಇಸ್ ಸೈನ್ಸ್ ದಟ್ ಇಸ್ ಟೆಕ್ನಾಲಜಿ ಅಂಡ್ ಇದು ಲಿವಿಂಗ್ ಪ್ರೂಫ್ ನಿಮ್ಮ ಊಟಕ್ಕೂ ನಿಮ್ಮ ಆರೋಗ್ಯಕ್ಕೂ ಇರುವಂತ ಸಂಬಂಧ